हाय फ्रेंड्स, वेलकम टू दीपीस किचन। इवत ना निम्गे हीरेकाई दोसे हेग माड़ोदु अंत हेळ्कोड्तीनि। नानिल्लि हीरेकाईन कट माडि इट्कोंडिदीनि। हीरेकाई इल्ल अंदल्लि नीवु इदक्के आलूगड्डे अथवा बदनेकाई कूड बळसिकोबहुदु। नोडि ई तर हीरेकाई कट माडि इट्कोळ्ळि। इदक्के नावु इवाग मसाले रेडि माड्कोळ्ळोण। ओंदु प्यान इट्कोळ्ळि। प्यान गे 1 टेबल स्पून आयिल् हाकि ಇಲ್ಲಿ ನೋಡಿ ಎರಡು ಗುಂಟೂರು ಎರಡು ಬಾಡ್ಗಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವಿದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಕಡಿಮೆ ಇಡಿ. ಇದಕ್ಕೇನೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಕಲರ್ ಬರಲಿ. 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ತಗೊಂಡು 1 ಗಂಟೆಗಳ ಕಾಲ ನೆನೆಸಿಕೊಂಡಿರುವಂತ ಅಕ್ಕಿ ತಿಂಡಿ ಅಕ್ಕಿ ತಗೊಳ್ಳಿ. ಅದಕ್ಕೇನೆ ಮೆಣಸು, ಅರಿಶಿನ, ಕರಿಬೇವಿನೆಲೆ, ಜೀರಿಗೆ, ಉದ್ದಿನ ಬೇಳೆ, ಕೊತ್ತಂಬರಿ ಬೀಜ, ಧನಿಯಾ ಬೀಜ, 2 ಟೇಬಲ್ ಸ್ಪೂನ್ ಆರ್ 3 ಟೇಬಲ್ ಸ್ಪೂನ್ ಕೋಕೋನಟ್ ತುರಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸಣ್ಣ ಪೀಸ್ ಬೆಲ್ಲ ಹಾಕೊಳ್ಳಿ. ಬೇಕಾದಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ಇದನ್ನು ಹಿಟ್ಟು ರೆಡಿಯಾಗಿದೆ. ಒಂದು ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ. ಇದಕ್ಕೇನೆ ಒಂದೊಂದೇ ಹೀರೆಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ಹೀಗೆ ದೋಸೆ ಶೇಪಲ್ಲಿ ತವಾ ಮೇಲೆ ಇಡ್ತಾ ಬನ್ನಿ. ಸೈಡ್ಸಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿಡಿ, ಸ್ವಲ್ಪ ಬೇಯಲಿ. ನೋಡಿ ಪ್ಲೇಟ್ ತೆಗೆದ ಮೇಲೆ ನೋಡಿ ಸ್ವಲ್ಪ ಬೆಂದಿದೆ ಇದು. ಇದರ ಮೇಲೆ ನಾನು ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಮತ್ತೊಮ್ಮೆ, ಯಾಕಂದರೆ ನಾವು ಇದನ್ನು ಫ್ಲಿಪ್ ಮಾಡಿ ಹಾಕ್ಕೊಳ್ಬೇಕು. ಈ ಸೈಡ್ ಮೇಲ್ಬದಿ ಕೂಡ ಬೇಯಬೇಕು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಫ್ಲಿಪ್ ಮಾಡೋಣ, ಟರ್ನ್ ಮಾಡೋಣ. ಜಾಗ್ರತೆಯಾಗಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ನೀವು ನೋಡ್ತಿರ್ಬೋದು ಕೆಳಗಡೆ ಹೇಗೆ ಬೆಂದಿದೆ ಅಂತ. ನೋಡಿ ನಮ್ಮ ಹೀರೆಕಾಯಿ ದೋಸೆ ರೆಡಿ ಆಗಿದೆ. ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೀ ಟೈಮ್ಗೆ ನೀವು ತಗೋಬೋದು. ಸೊ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್.